ದೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದು ಫ್ರೀ ಕಡರಪ್ಪ, ಸಬ್ಸ್ಕ್ರೈಬ್ ಮಾಡಿ. ಥೌ, ಜಾಬ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಕನ್ನಡದಲ್ಲಿ ತುಂಬಾ ಬೇಜಾರಾಗುತ್ತಪ್ಪ. ವ್ಯೂಸ್ ಏನೋ ಬರುತ್ತೆ, ಬಟ್ ಲೈಕ್ ಮಾಡಲ್ಲ, ಕಮೆಂಟ್ ಅಂತೂ ಕೇಳಲೇಬೇಡಿ. ನಾವು ಮಾಡುವಂಥ ಒಂದು ಪ್ರಯತ್ನಕ್ಕೆ ಗುಡ್ ಇನ್ಫಾರ್ಮೇಷನ್ ಅಂತ ಕಮೆಂಟ್ ಮಾಡಿದರೆ ನಮಗೆಷ್ಟು ಪ್ರೋತ್ಸಾಹ ಸಿಗುತ್ತೆ. ನಿಮ್ಮ ಒಂದು ಲೈಕ್ ನಮಗೆ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ. ಸ್ನೇಹಿತರೆ, ಹೀಗೆ ಹೇಳ್ತಾ ಒಂದು ವೆಲ್ಕಮ್ ಮಾಡ್ತಾ ಇದ್ದೀನಿ. ಯು ಪಿ ಎಸ್ ಎ ನೇಮಕಾತಿ 2020 ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಎನ್ ಡಿ ಎ ದ್ವಿತೀಯ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಿಮ್ಮದೇನಾದರೂ ಪಿ ಯು ಸಿ ಕಂಪ್ಲೀಟ್ ಆಗಿತ್ತು ಅಂದರೆ, ಉದ್ಯೋಗ ಹುಡುಕ್ತಿದ್ರೆ ಇದು ನಿಮಗೆ ಬೆಸ್ಟ್. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸ್ನೇಹಿತರೆ, ನಾವು ವಿವರಗಳನ್ನು ಚೆಕ್ ಮಾಡೋದಾದರೆ, ಸಂಸ್ಥೆ ಹೆಸರು ಯು ಪಿ ಎಸ್ ಸಿ ಅಂತ ಇದೆ. ಪೋಸ್ಟ್ಗಳ ಸಂಖ್ಯೆ 413. ಉದ್ಯೋಗದ ಸ್ಥಳ ಅಖಿಲ ಭಾರತ ಅಂತ ಇದೆ. ಪೋಸ್ಟ್ಗಳ ಹೆಸರು ಎನ್ ಡಿ ಎ ದ್ವಿತೀಯ. ಸಂಬಳವನ್ನು ನೋಡೋದಾದರೆ, ಇವರ ಒಂದು ನೇಮಕಾತಿ ಮಾನದಂಡದ ಪ್ರಕಾರ ಇವರ ಒಂದು ನಿಯಮಗಳಿರ್ತದೆ, ಅದರ ಪ್ರಕಾರ ಸಂಬಳವನ್ನು ಕೊಡ್ತಾರೆ. ಯಾವ ರೀತಿ ಆಯ್ಕೆ ಮಾಡ್ತಾರೆ, ಅರ್ಹತೆ ವಿವರಗಳನ್ನು ನೋಡೋದಾದರೆ, ಶಿಕ್ಷಣದ ಅರ್ಹತೆಯಲ್ಲಿ ಯು ಪಿ ಎಸ್ ಸಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ದ್ವಿತೀಯ ಪಿ ಯು ಸಿ ಅಂದರೆ 12ನೇ ತರಗತಿಯನ್ನು ಪಾಸ್ ಮಾಡಿರಬೇಕು. ವಯಸ್ಸಿನ ಮಿತಿ ಇವರ ನೇಮಕಾತಿ ಮಾನದಂಡದ ಪ್ರಕಾರ. ಶುಲ್ಕವನ್ನು ನೋಡೋದಾದರೆ, ಆನ್ಲೈನ್ ಮೂಲಕ ಅರ್ಜಿ ಶುಲ್ಕವನ್ನು ನೀವು ಪಾವತಿಸಬೇಕಾಗಿರುತ್ತೆ. ಅರ್ಜಿ ಶುಲ್ಕ ಜಾಸ್ತಿ ಅನಿಸಿದ್ರು, ಬಟ್ ನಾಟ್ ಬ್ಯಾಡ್. ಜನರಲ್ ಹಾಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಇದೆ, ಸ್ತ್ರೀ ಹಾಗೆ ಎಸ್ ಟಿ ಎಸ್ ಸಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ಇಲ್ಲ ಅಂತ ತಿಳಿಸಿದ್ದಾರೆ. ಯು ಪಿ ಎಸ್ಸಿಗೆ ಅರ್ಜಿ ಸಲ್ಲಿಸೋದು ಯಾವ ಥರ ಅಂತ ನೋಡಿದರೆ, ಅರ್ಹತೆ ಮತ್ತು ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ನಾವು ಹೇಳಿರುವ ಮಾಹಿತಿಯನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಅದಕ್ಕೆ ಬೇಕಾಗಿರುವಂಥ ಮಾಹಿತಿಯನ್ನು ಕರೆಕ್ಟಾಗಿ ತೆಗೆದಿಟ್ಕೊಳ್ಳಿ. ಐ ಡಿ ಪ್ರೂಫ್ ಆಗಿರ್ಬೋದು, ವಯಸ್ಸು ಹಾಗೆ ಶೈಕ್ಷಣಿಕ ಅರ್ಹತೆ ಪುನರಾರಂಭ, ಯಾವುದೇ ಮಾಹಿತಿಯ ದಾಖಲೆಗಳನ್ನು ಕರೆಕ್ಟಾಗಿ ಇಟ್ಕೊಂಡು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಅಪ್ಲೈ ಮಾಡಿ, ಅದಕ್ಕೆ ಬೇಕಾಗಿರುವಂಥ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ, ಅರ್ಜಿ ಶುಲ್ಕ ಇದ್ದರೆ ಅದನ್ನ ಕರೆಕ್ಟಾಗಿ ಪಾವತಿಸಿ. ಯಾವುದೇ ಕಾರಣಕ್ಕೂ ಅರ್ಜಿ ಶುಲ್ಕವನ್ನು ಪಾವತಿಸದೇ ಇರಬೇಡಿ, ಆನ್ಲೈನ್ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತೆ. ಪ್ರಮುಖ ದಿನಾಂಕವನಗಳನ್ನ ನಾವು ಗಮನಿಸೋದಾದರೆ, ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ 16 ಜೂನ್ 2020, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6ನೇ ತಾರೀಕು ಜುಲೈ 2020 6 ಗಂಟೆಗೆ, ಪರೀಕ್ಷೆಯ ದಿನಾಂಕ ನೋಡಿ 2020 ಆಗಸ್ಟ್ 6ನೇ ತಾರೀಕು ಪರೀಕ್ಷೆ ಇರುತ್ತೆ. ಈ ಒಂದು ಜಾಬ್ಗೆ ಸಂಬಂಧಪಟ್ಟ ಪ್ರತಿಯೊಂದು ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಅಧಿಸೂಚನೆ ಆಗಿರ್ಬೋದು, ಅನ್ವಯಿಸಿ ಲಿಂಕ್ ಹಾಗೆ ಅಧಿಕೃತ ವೆಬ್ಸೈಟ್ ಲಿಂಕ್ ಇರುತ್ತೆ. ನಮ್ಮ ಚಾನಲ್ಗೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ನಾನು ದೇವರಾಜ್, ಶುಭ ದಿನ. ಈ ಉದ್ಯೋಗ ನಿಮಗೆ ಸಿಗಲಿ.